ನಮ್ಮದು ಏಳನೇ ವೇತನ ಆದ ನಂತರದಲ್ಲಿ ನಮ್ಮದು ಭಾಳ ಮುಖ್ಯವಾಗಿರುವಂಥ ಬೇಡಿಕೆ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಹೇಳಿದ್ರು, ನಾವು ಎನ್ ಪಿ ಎಸ್ ಓ ಪಿ ಎಸ್ ಬಗ್ಗೆ ನಾನು ಹೈಕಮಾಂಡ್ ಜೊತೆ ಚರ್ಚೆಗಳನ್ನು ಮಾಡಬೇಕು, ಆದರೆ ಅಲ್ಲಿಂದ ಚರ್ಚೆಗಳನ್ನು ಮಾಡಿದವ್ರು ನಾನು ಯಾವುದೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ರು. ಈಗಾಗಲೇ ದೇಶದ ಎಲ್ಲೆಲ್ಲಿ ಬಿ ಜೆ ಪಿ ಎನ್ ಡಿ ಎ ಗೌರ್ಮೆಂಟ್ಗಳಿದೆ ಅಲ್ಲಿ ಯಾರೂ ಕೂಡ ಎನ್ ಪಿ ಎಸ್ ಓ ಪಿ ಎಸ್ ಮಾಡೋದ್ರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅದು ಕರ್ನಾಟಕದಲ್ಲಿ ನಮ್ಮ ಸಂಘಟನೆಯ ಒತ್ತಡದ ಮೇರೆಗೆ ಈ ರೀತಿಯಾಗಿರುವಂಥ ಆದೇಶ ಮಾಡಿರುವಂಥದ್ದು ಇದೇ ಮೊದಲು. ನಾವು ಸರ್ಕಾರಕ್ಕೆ ಆ ಒಂದು ಸಭೆಯಲ್ಲಿ ನೆನೆ ಸಭೆಯಲ್ಲಿ ಹೇಳಿದ್ವಿ, ಸರ್ ಈಗ 5 ರಾಜ್ಯಗಳಲ್ಲಿ ಈಗಾಗಲೇ ನಿರ್ಣಯ ಮಾಡಿದ್ದಾರೆ, ಅದೇ ಮಾದರಿ ನಮ್ಮಲ್ಲೂ ಕೂಡ ಆದೇಶ ಮಾಡಿ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಟಾರ್ಟಿಂಗ್ ಹಂತದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ಮತ್ತೊಂದು ಸುತ್ತಿನ ಸಭೆ ಮಾಡಿದಾಗ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಒತ್ತಡದ ತೀರ್ಮಾನವನ್ನು ಮಾಡಿ ಸಂಘಟನೆಯ ಕೋರಿಕೆ ಮೇರೆಗೆ ಇದರ ಬಗ್ಗೆ 5 ರಾಜ್ಯಗಳಲ್ಲಿ ಏನು ತೀರ್ಮಾನ ಆಗಿದೆ ಆ ತೀರ್ಮಾನಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಓ ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಿ ಪುನರ್ಸ್ಥಾಪನೆ ಮಾಡೋದಕ್ಕಾಗಿ ಬೇರೆ ರಾಜ್ಯಗಳು ಕೈಗೊಂಡಿರುವಂಥ ನಿರ್ಣಯಗಳನ್ನು ಅಲ್ಲಿನ ಆದೇಶಗಳನ್ನು ಅಲ್ಲಿನ ಕ್ಯಾಬಿನೆಟ್ ತೀರ್ಮಾನಗಳನ್ನು ಅಲ್ಲಿನ ಸಮಿತಿಗಳು ಏನೇನು ತೀರ್ಮಾನ ಮಾಡಿದೆ ಆ ಎಲ್ಲ ವಿವರವಾದ ವರದಿಯನ್ನು 2 ತಿಂಗಳ ಒಳಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆ ರಾಜ್ಯಗಳಿಗೆ ಭೇಟಿ ನೀಡಿ ವರದಿಯನ್ನು ತೆಗೆದುಕೊಂಡು ಬಂದು ಅದನ್ನು ಮುಂದಿನ ಯೋಚನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವರದಿ ಇಲ್ಲದೆ ಏಕಾಏಕಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಾಗ ಅದಕ್ಕೆ ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸಿದ್ವಿ.